ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪ್ರತಿಮಾ. ಮೊದಲಿಗೆ ಹೆಡ್ಲೈನ್ಸ್. ಐಪಿಎಲ್ನಲ್ಲಿ ಸ್ಪಾಟ್ ಫಿಕ್ಸಿಂಗ್ ಪ್ರಕರಣ, ಬಾಲಿವುಡ್ ನಟ ವಿಂದು ಧಾರಾ ಸಿಂಗ್ ಬಂಧನ, ಬುಕ್ಕಿ ಬಳಿ ಸಿಕ್ತು ಕೋಟಿ ಕೋಟಿ ಹವಾಲಾ ಹಣ. ಚುನಾವಣೆ ಪ್ರಚಾರದಿಂದ ರಂಗೇರಿದೆ ಪಿರಿಯಾಪಟ್ಟಣ, ಯಡಿಯೂರಪ್ಪ ವಿರುದ್ಧ ಕೆಜೆಪಿ ಅಭ್ಯರ್ಥಿ ಅಸಮಾಧಾನ, ಕಾಂಗ್ರೆಸ್ ಸೇರ್ಪಡೆಯೊಂದಿಗೆ ಬದಲಾದ ಚಿತ್ರಣ. ಅದ್ದೂರಿ ಮದುವೆ ಬಳಿಕ ಆಘಾತ, ಊಟ ಮುಗಿಸುವ ವೇಳೆಗೆ ಮದುಮಗನಿಗೆ ಹೃದಯಾಘಾತ, ಗದಗದ ಶಿರಹಟ್ಟಿಯಲ್ಲೊಂದು ದುರಂತ. ಬೀಳ್ಕೊಡುಗೆ ಸಮಾರಂಭದಲ್ಲಿ ಉಪಹಾರ ಸೇವಿಸಿದ 50 ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥರಾದ ಘಟನೆ ಬೆಂಗಳೂರು ಹೊರವಲಯದ ಸೋಲದೇವನಹಳ್ಳಿಯಲ್ಲಿ ನಡೆದಿದೆ. ಇಲ್ಲಿನ ಕೃಷ್ಣ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಇವತ್ತು ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಪಕೋಡ ಹಾಗೂ ರಸಗುಲ್ಲ ಸೇವಿಸಿದ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ. ಅಸ್ವಸ್ಥರನ್ನ ಸಪ್ತಗಿರಿ ಆಸ್ಪತ್ರೆ ಹಾಗೂ ನೆಲಮಂಗಲದ ಆಸ್ಪತ್ರೆಗಳಿಗೆ ಸೇರಿಸಲಾಗಿದೆ. ಈ ತಿಂಡಿಯೆಲ್ಲ ರಾಜಾಜಿನಗರದ ಹೋಟೆಲ್ನಿಂದ ತರಿಸಲಾಗಿತ್ತು ಅಂತ ತಿಳಿದು ಬಂದಿದೆ. ಬೀಳ್ಕೊಡುಗೆ ಸಮಾರಂಭದಲ್ಲಿ ಉಪಹಾರ ಸೇವಿಸಿದ 50 ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥರಾದ ಘಟನೆ ಬೆಂಗಳೂರು ಹೊರವಲಯದ ಸೋಲದೇವನಹಳ್ಳಿಯಲ್ಲಿ ನಡೆದಿದೆ. ಇಲ್ಲಿನ ಕೃಷ್ಣ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಇವತ್ತು ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಪಕೋಡ ಹಾಗೂ ರಸಗುಲ್ಲ ಸೇವಿಸಿದ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ. ಅಸ್ವಸ್ಥರನ್ನ ಸಪ್ತಗಿರಿ ಆಸ್ಪತ್ರೆ ಹಾಗೂ ನೆಲಮಂಗಲದ ಆಸ್ಪತ್ರೆಗಳಿಗೆ ಸೇರಿಸಲಾಗಿದೆ. ಈ ತಿಂಡಿಯನ್ನ ರಾಜಾಜಿನಗರದ ಹೋಟೆಲ್ನಿಂದ ತರಿಸಲಾಗಿತ್ತು ಅಂತ ತಿಳಿದುಬಂದಿದೆ. ಐಪಿಎಲ್ ಸ್ಪಾಟ್ ಫಿಕ್ಸಿಂಗ್ನಲ್ಲಿ ಬಾಲಿವುಡ್ ಲಿಂಕ್ ಇರೋದು ಪಕ್ಕಾ ಆಗಿದೆ. ಪ್ರಕರಣದಲ್ಲಿ ದಿವಂಗತ ಧಾರಾ ಸಿಂಗ್ ಪುತ್ರ ವಿಂದು ಧಾರಾ ಸಿಂಗ್ ಈಗ ಮುಂಬೈ ಪೊಲೀಸರ ಅತಿಥಿಯಾಗಿದ್ದಾನೆ. ಇದರಿಂದ ಬಾಲಿವುಡ್ನ ಮತ್ತಷ್ಟು ಹೆಸರುಗಳು ಕೇಳಿಬಂದಿರೋ ಸಾಧ್ಯತೆಗಳಿವೆ. ಸ್ಪಾಟ್ ಫಿಕ್ಸಿಂಗ್ಗೆ ಬಾಲಿವುಡ್ ಟಚ್. ಪೊಲೀಸರ ಅತಿಥಿಯಾದ ವಿಂದು ಧಾರಾ ಸಿಂಗ್ ಹೆಸರು ಕೇಳಿ ಬರ್ತಿತ್ತು. ಆದರೆ ಇವತ್ತು ನಟ ವಿಂದು ಧಾರಾ ಸಿಂಗ್ ರನ್ನು ಮುಂಬೈ ಪೊಲೀಸರು ಬಂಧಿಸಿದ್ದು 5 ದಿನಗಳ ಪೊಲೀಸ್ ಕಸ್ಟಡಿಗೆ ವಹಿಸಲಾಗಿದೆ. ಈತ ಖ್ಯಾತ ಬಾಲಿವುಡ್ ನಟ ಧಾರಾ ಸಿಂಗ್ ಪುತ್ರ. ಈತ ಕೂಡ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾನೆ, ಜೊತೆಗೆ ಬಿಗ್ ಬಾಸ್ನಲ್ಲೂ ಕಾಣಿಸಿಕೊಂಡಿದ್ದ. ಸದ್ಯ ಈಗ ಫಿಕ್ಸಿಂಗ್ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿದ್ದಾನೆ. So far, we had made 6 arrests so far, starting with Ramesh Vyas on the 14th of this month. We have shared the details with you before. The crime branch has made 3 fresh arrests in this case. Virendra Tara Singh Randhawa, Urf Windu, he has also been arrested for his links, who are arrested by us and are wanted by us in this case. ಪ್ರಸಕ್ತ ಐಪಿಎಲ್ ಪಂದ್ಯಗಳ ವೇಳೆ ಸಾಕಷ್ಟು ಬಾರಿ ವಿಂದು ಧಾರಾ ಸಿಂಗ್ ಧೋನಿ ಪತ್ನಿ ಸಾಕ್ಷಿ ಜೊತೆ ಕಾಣಿಸಿಕೊಂಡಿದ್ದ. ಮುಂಬೈ ಪೊಲೀಸರು ಬುಕ್ಕಿ ರಮೇಶ್ ವ್ಯಾಸ್ ವಿಚಾರಣೆ ವೇಳೆ ವ್ಯಾಸ್ನ ಮೊಬೈಲ್ ಕರೆಗಳನ್ನು ಪರಿಶೀಲಿಸಿದ್ದಾರೆ. ಈ ವೇಳೆ ವಿಂದು ಬುಕ್ಕಿಗಳೊಂದಿಗೆ ಕನೆಕ್ಷನ್ ಇಟ್ಟುಕೊಂಡಿರೋದು ಬೆಳಕಿಗೆ ಬಂದಿದೆ. ಅಲ್ಲದೆ ಪವನ್ ಹಾಗೂ ಜುಪಿಟರ್ ಅನ್ನೋ ಬುಕ್ಕಿಗಳೊಂದಿಗೂ ವಿಂದು ನಿಕಟ ಸಂಪರ್ಕ ಹೊಂದಿದ ಎನ್ನಲಾಗಿದೆ. ಆದರೆ ಈ ಆರೋಪವನ್ನ ವಿಂದು ಪತ್ನಿ ಡೀನಾ ಉಮಾರುವಾ ನಿರಾಕರಿಸಿದ್ದಾರೆ. ಬಿಸಿಸಿಐಗೆ ಸುಪ್ರೀಂ ಚಾಟಿ ಚೀಸಿದೆ. ಅಲ್ಲದೆ ಘಟನೆಗಳ ಸಂಪೂರ್ಣ ವರದಿ ಸಲ್ಲಿಸುವಂತೆ ಬಿಸಿಸಿಐ ಭ್ರಷ್ಟಾಚಾರ ನಿಯಂತ್ರಣ ದಳಕ್ಕೆ 2 ವಾರಗಳ ಗಡುವು ನೀಡಿದೆ. ಒಟ್ಟಾರೆ ಸ್ಪಾಟ್ ಫಿಕ್ಸಿಂಗ್ ಬಲೆಗೆ ಕೇವಲ ಆಟಗಾರರಷ್ಟೇ ಅಲ್ಲದೆ ಬಾಲಿವುಡ್ ನಂಟು ಕೂಡ ಸಿಕ್ಕಿದ್ದು, ಈ ಪ್ರಕರಣದಲ್ಲಿ ಇನ್ನೂ ಯಾರ್ಯಾರು ಬಲೆಗೆ ಬೀಳ್ತಾರೋ ಕಾದು ನೋಡಬೇಕು. ಮುಕುಂದ್, ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್.
ವಿಂದು ಧಾರಾ ಸಿಂಗ್ ಬಂಧನದ ಬೆನ್ನಲ್ಲೇ ಮುಂಬೈ ಪೊಲೀಸರು 1.28 ಕೋಟಿ ಹಣವನ್ನ ವಶಪಡಿಸಿಕೊಂಡಿದ್ದಾರೆ. ಬುಕ್ಕಿ ಅಲ್ಪೇಶ್ ಪಟೇಲ್ ಅನ್ನುವವರಿಂದ ಈ ಹಣವನ್ನ ವಶಪಡಿಸಿಕೊಳ್ಳಲಾಗಿದೆ. ಅಲ್ಪೇಶ್ ಪಟೇಲ್ ಸ್ಪಾಟ್ ಫಿಕ್ಸಿಂಗ್ನ ಪ್ರಮುಖ ಆರೋಪಿ ಅಂತ ಗುರುತಿಸಲಾಗಿತ್ತು. ಅಲ್ಪೇಶ್ ಪಟೇಲ್ ಜೊತೆಗೂ ಬಾಲಿವುಡ್ ನಟ ವಿಂದು ಧಾರಾ ಸಿಂಗ್ ಸಂಪರ್ಕ ಹೊಂದಿದ್ರು ಅಂತ ಮುಂಬೈ ಪೊಲೀಸರು ತಿಳಿಸಿದ್ದಾರೆ. मोदले स्पॉट फिक्सिंग नलुगी होगिद्द आईपीएल गे शुनिराणि हागू माजी सीएम येडियूरप्पगे मत्ते कंटक शुरुवागिदे. लोकायुक्त कोर्ट नल्ली नडेयता इरो अक्रम भू डिनोटिफिकेशन प्रकरण रद्द कोरिद्द अर्जियन्न हाई कोर्ट वजागोळिसितु. इंदु विचारणेयन्न पूर्णगोळिसिद न्यायमूर्ति आनंद बैरा रेड्डी अवरिंद पीठ निराणि मत्तु येडियूरप्प सल्लिसिद अर्जियन्न तिरस्करिसितु. हीगागि मे 29 लोकायुक्त कोर्ट नल्ली प्रकरण विचारणे मुंदुवरियलिदे. देवनहळ्ळियल्लि 26 एकरे जमीनन्नु नकली दाखले सृष्टिसि डिनोटिफै माडलागिदे अंत आरोपिसि उद्यमि आलम पाषा लोकायुक्त कोर्ट्नल्लि खासगि दूरन्नु सल्लिसिदरु. मत्तष्टु सुद्दिगळन्नु नोडोण ब्रेक् नंतर.